ನಾನು ಹಾಕ್ತಾ ಇದ್ದ ಲಾ ಪಾಯಿಂಟ್ ನೋಡಿ ಎಲ್ಲರೂ ನನ್ನ ಲಾಯರೇ ಆಗೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ಆ್ಯಂಡ್ ಮೈ ಫೇಟ್ ಲಾಯರೇ ಆದೆ. ನಿಮ್ಗೆ ಆಗಲೇ ಹೇಳಿದ ಹಾಗೆ ನನ್ನ ಹೆಸರು ಕೆ ಅನಸೂಯ ಪರಮೇಶ್ವರ್. ಕೆ ಅಂದರೆ ಕೊಳ್ಳೆಗಾಲ, ಆಮೇಲೆ ನಮ್ಮ ಮನೇಲಿ ಅಲಾರ್ಮ್ ಇಲ್ಲ. ಅನು 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 ಎದ್ದೇಳು ಅನು. ಆಗ್ಲೇ ನೆತ್ತಿ ಮೇಲೆ ಸನ್ ಬಂದಾಯ್ತು. ಈ ನನ್ನ ಡಾಕ್ಟರ್ ಇದು ಬೆಡ್ ಮೇಲೆ ಇದ್ದಾಳೆ. ಎದ್ದೇಳು ಅನು, ಎಷ್ಟು ಸೋಮಾರಿ ನೀನು. ಮಮ್ಮಿ ನಿಂದು ಎಲ್ಲರಿಗೂ ಅತ್ತೆ ಕಾಟ ಅಂದ್ರೆ ನನಗ್ ಅಮ್ಮನ ಕಾಟ. ಸುಮ್ನಿರು, ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ. ಎರಡು ಕಣ್ಣು ಸಾಲದು. ಎಲ್ಲ ಬಂದ್ರು ಬೆಡ್ ಕಾಫಿ ತಂದ್ಕೊಟ್ರೆ ನೀನ್ ಒಳ್ಳೆ ಹಾರ ಹಾಕೊಂಡು ಖುಷಿ ಪಡ್ತಿದ್ಯಲ್ಲ. ನಂಗ್ ಒಳ್ಳೆ ಬಲಿ ಕೊಡಕ್ ರೆಡಿ ಆಗಿರೋ ಕುರಿ ತರ ಫೀಲಿಂಗ್ ಬರ್ತಾ ಇದೆ. ಸುಮ್ನೆ ಇರ್ತೀಯ, ಮದ್ವೆ ವಯಸ್ಸಿಗೆ ಬಂದಿದ್ಯಾ, ಸಾಲದಕ್ಕೆ ಮೂರ್ ಡಿಗ್ರಿ ಮಾಡಿದ್ಯಾ. ನಿನಗ್ ಮದ್ವೆ ಮಾಡಿ ನಿನ್ ಕೊರಳಲ್ಲಿ ಹಾರ ನೋಡೋ ಅದೃಷ್ಟ ಅಂತೂ ನನ್ಗಿಲ್ಲ. ಹೋಗ್ಲಿ, ಯಾವ್ದಾದ್ರು ಒಂದ್ ಕೇಸ್ ತಗೊಂಡು ಅದ್ರಲ್ಲಿ ಗೆದ್ದು ಸಂಭ್ರಮಿಸ್ತೀಯ ಅಂದ್ರೆ ಆ ಅದೃಷ್ಟನೂ ಇಲ್ಲ. ಮಮ್ಮಿ, ನಾನು ದೊಡ್ಡ ಲಾಯರ್ ಆಗಿ ಕೇಸ್ ಗೆದ್ದೇ ಗೆಲ್ತೀನಿ. ಆಮೇಲೆ ನೀನು ಹಾರನಾರು ಹಾಕೋ, ಕಟಟಾರು ಕಟ್ಸ್ಕೋ. ನೀನ್ ಹಾರ ಹಾಕೊಂಡಿರೋದ್ ನೋಡೋ ಅಷ್ಟರಲ್ಲಿ ನಾನು ಫೋಟೋ ಫ್ರೇಮ್ ಒಳಗಡೆ ಹಾರ ಹಾಕೊಂಡಿರ್ತೀನಿ. ದೊಡ್ಡ ಲೂಸು ನೀನು. ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂಗೆ ಹೋದೆ, ಅಲ್ಲೇನಾಯ್ತು ಅಂತ ನಂಗೆ ಗೊತ್ತಿಲ್ವಾ? ರೀ ಪ್ಲೀಸ್, ಹೇಗಾದ್ರೂ ಮಾಡಿ ಆ ಲಾಯರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಇಲ್ಲಾಂದ್ರೆ ನಮ್ಮ ಕಂಪ್ನಿ ಮುಚ್ಚ ಪರಿಸ್ಥಿತಿ ಬಂದ್ಬಿಡುತ್ತೆ. ಪ್ಲೀಸ್, ಅದಕ್ಕೊಂದು ವ್ಯವಸ್ಥೆ ಮಾಡಿ. ಹಾಂ ಹೇಳಿ ಮೇಡಮ್. ಅದೇ ಸರ್, ಅನಸೂಯ ಇಂಟರ್ವ್ಯೂ. ಹಾಂ, ನೆಕ್ಸ್ಟ್ ವೀಕ್ ಬಂದು ಜಾಯ್ನ್ ಆಗಿ. 10 lakhs ಪರ ಆನೆ. ಹೌದಾ ಸರ್? ನೀವು ಫೋನಲ್ಲಿ ಅದೇನೋ ಲಾಯರ್ ಅಂತ ಮಾತಾಡ್ತಾ ಇದ್ರಿ. ಹೌದಾ, ನಮ್ಮ ಕಂಪ್ನಿ ಲೀಗಲ್ ಅಡ್ವೈಸರು, ತುಂಬ ಬ್ಯುಸಿ ಮನುಷ್ಯ. ಸರ್, ಅವ್ರಿಗೆ ಎಷ್ಟು ಫೀಸ್ ಸರ್? ಅವ್ರಿಗೆ ತುಂಬ ಜಾಸ್ತಿ, ಪರ್ ಅವರ್ 2 lakhs. ಸರಿ ಸರ್, ನಾನು ನಿಮ್ಮ ಜಾಬ್ ಆಫರ್ ಬಗ್ಗೆ ಥಿಂಕ್ ಮಾಡ್ತೀನಿ, ಬರ್ತೀನಿ. ಇಂಜಿನಿಯರಿಂಗ್ ಕೆಲಸಕ್ಕಂತೂ ಮಣ್ಣಿಟ್ಟು. ಮಮ್ಮಿ, MBA ಮಾಡ್ತೀನಿ, ಇನ್ನು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ MBA ಮಾಡಿ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಸರ್, ಹೆಂಗಾರ ಮಾಡಿ ಕೇಸ್ ನಮ್ಮಂತೆ ಆಗಬೇಕು ಪ್ಲೀಸ್. ದುಡ್ಡು ಎಷ್ಟನ್ನ ಖರ್ಚಾಗಲಿ ಪ್ಲೀಸ್. ಸರಿ, ನಾನು ಕೋರ್ಟ್ ಅವರೇ ಕಾಲಿಟ್ರೆ ಕೋರ್ಟ್ ಅಲ್ಲಾಡೋಗ್ಬೇಕು. ಡೋಂಟ್ ವರಿ ಸರ್, 10 lakhs ಇದೆ, ಕೇಸ್ ಮುಗಿದ್ಮೇಲೆ ಇನ್ನು ಉಳಿದಿದ್ದು. ಓಕೆ. ನೀವು? ನಾನು ಲಾಯರ್ ಅಸಿಸ್ಟೆಂಟ್, ಬರ್ತೀನಿ. ಆ MBA ಕೆಲಸಕ್ಕೂ ಮಣ್ಣು ಹಾಕಿದೆ. ಮಮ್ಮಿ, ನಾನು ಲಾಯರ್ ಆಗ್ತೀನಿ, ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೇಳಿದೆ. ಲಾಯರು ಅದೇ ಅಲ್ಲ, ಒಂದಲ್ಲ ಅರ್ಧ ಕೇಸು ತಗೊಳ್ಳಿಲ್ವಲ್ಲೇ. ನಾನೇನು ಮಾಡಿ ಮಮ್ಮಿ, ನಾನು ಇಂಟರ್ವ್ಯೂ ಹೋಗಿದ ಕಡೆ ಎಲ್ಲ ಅಲ್ಲಿ ಕಂಪ್ನಿ ಎಂಪ್ಲಾಯಿಗಿಂತ ಅಲ್ಲಿ ಲೀಗಲ್ ಅಡ್ವೈಸರೇ ಜಾಸ್ತಿ ಪೇಮೆಂಟ್ ತಗೋತಾ ಇದ್ರು. ಅವತ್ತೇ ಡಿಸೈಡ್ ಮಾಡಿದೆ ನಾನು ಆದ್ರೆ ಲಾಯರೇ ಆಗೋದು ಅಂತ. ಯು ಡೋಂಟ್ ವರಿ ಮಮ್ಮಿ, ನಾನು ಇವತ್ತಿಂಗ ಸೀನಿಯರ್ ಲಾಯರ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಜೂನಿಯರ್ ಆಗಿ ಜಾಯ್ನ್ ಆಗೋದಕ್ಕೆ ಇನ್ಮೇಲೆ ದುಡ್ಡೇನಿದ್ರು ಲಾರಿ ಲಾರಿ ಅಂತ ಸುರಿತೀನಿ. ಹ್ಮ್, ಲಾರಿ ಗಟ್ಲೆ ದುಡ್ಡು ತಂದು ಸುರಿತಾರೋ ಅಥವಾ ನಿನ್ನೆ ಮೂಟೆ ಕಟ್ಟಿ ಲಾರಿನಲ್ಲಿ ತಂದು ಹಾಕ್ತಾರೋ ಆ ದೇವ್ರಿಗೆ ಗೊತ್ತು. ನೋಡು, ನಿನಗಿನ್ ಒಂದೇ ವಾರ ಟೈಮ್, ಅಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಸ್ ಗೆದ್ದು ನೀನ್ ಹಾರ ಹಾಕೊಂಡಿರ್ಬೇಕು, ಇಲ್ಲ ನಾ ಹುಡ್ಕೋ ಹುಡ್ಗನ್ ಕೈಲಿ ನೀನ್ ಹಾರ ಹಾಕ್ಸ್ಕೊಂಡಿರ್ಬೇಕು. ಒಟ್ನಲ್ಲಿ ನೀನ್ ಹಾರ ಹಾಕೊಂಡಿರೋದನ್ನ ನೋಡೋದಕ್ಕೆ ನನಗ್ ತುಂಬಾ ಸಂತೋಷ. ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೀಯ, ಯಾವ ಕೆಟ್ಟ ದೃಷ್ಟಿನೂ ನಿನಗೆ ತಾಗದೇ ಇರಲಿ. ಪಿಡೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಫೇಸ್ಬುಕ್ ಕಣ್ಣು, ಇನ್ಸ್ಟಾಗ್ರಾಮ್ ಕಣ್ಣು, ವಾಟ್ಸಪ್ ಕಣ್ಣು, ಯಾವ ಕೆಟ್ಟ ದೃಷ್ಟಿನೂ ನಿನ್ನ ಮೇಲೆ ಬೀಳದೆ ಇರಲಿ. ಇದೆಲ್ಲ ಓವರ್ ಆಯ್ತು ಅಂತ ನಿನಗೆ ಅನಿಸ್ತಾ ಇಲ್ವಾ? ಏನೂ ಇಲ್ಲ, ನಿನಗಿಂತ ಜಾಸ್ತಿ ಏನಿಲ್ಲ. ಸುಮ್ಮನಿರು. ನೆನಪಿದೆ ಅಲ್ವಾ, ಒಂದೇ ವಾರ ಟೈಮ್ ಅಂದರೆ ಇವತ್ತಿಂದ 6 ದಿನ ಟೈಮು. ನೆನಪಿರಲಿ. ನೆನಪಿದೆ.
ನನ್ ಕೇಸ್ ಸಿಕ್ಕೇ ಸಿಗುತ್ತೆ. ನಾನ್ ಕೇಸ್ ಒಪ್ಕೊಂಡು ವಾದ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕೋರ್ಟಲ್ಲಿ ಇರೋರೆಲ್ಲ ಇಮೋಷನಲ್ ಆಗಿ ಕಣ್ಣೀರ್ ಹಾಕೊಂಡು ನಾ ಕೋರ್ಟ್ ಇಂದ ಹಂಗೆ ಹೊರಗ್ ಬರ್ತಿದ್ರೆ ಪಟಾಕಿ ಹೊಡೆದು ಹಾರ ಹಾಕಿ ಡಾನ್ಸ್ ಮಾಡ್ಬೇಕು ಅಂತ ಕೇಸೆ ನಾವಿನಾಗುತ್ತೆ. ಓಹೋ ಸರಿ ಸರಿ, ನನ್ನ ಟೈಮೆಂತ ಹೊರ್ತೀನಿ. ಏ ಹೆಲ್ಮೆಟ್ ಹಾಕೊಂಡೋಗು. ವಾದ ಮಾಡಕ್ಕೆ ಬ್ರೈನಿಗೆ ಪ್ರೆಷರ್ ಆಗುತ್ತೆ, ಹಾಕಲ್ಲ. ಏ ಲೂಸ್ ನನ್ ಮಗಳು. ಅಯ್ಯೋ ನನ್ನನ್ನೇ ಯಾಕೆ ಬೈಕೋತಾ ಇದ್ದೀನಿ. ನಮಸ್ಕಾರ, ನಾನು ರಘುಶಾಸ್ತ್ರಿ, ನಿರ್ದೇಶಕ ಟಾಕೀಸ್ ಆ್ಯಪ್. ಇದರಲ್ಲಿ ನಿಮಗೆ ಶಾರ್ಟ್ ಸ್ಟೋರೀಸ್, ವೆಬ್ ಸೀರೀಸ್, ಆಂಥಾಲಜೀಸ್, ಇನ್ನೂ ಅದ್ಭುತ ಎಂಟರ್ಟೈನ್ಮೆಂಟ್ಗಳು, ವೆಬ್ ಎಪಿಸೋಡ್ಸ್ಗಳು ಎಲ್ಲ ಇದರಲ್ಲಿ ಸಿಗ್ತವೆ. ಕನ್ನಡದಲ್ಲಿ ಒಂದೇ ಟಾಕೀಸ್ ಆ್ಯಪ್ ಅಂತ ನಮಗಿರೋದು, ಅದು ಕನ್ನಡಿಗರಿಂದ ಕನ್ನಡಕ್ಕಾಗಿ ಅಂತ. ಸೊ ಅದನ್ನು ನಾವು ಹೆಚ್ಚು ಸಬ್ಸ್ಕ್ರೈಬ್ ಆದಷ್ಟು, ಹೆಚ್ಚು ನೋಡಿದಷ್ಟು ಅದನ್ನು ಮಾಡಿದವ್ರಿಗೆ ಇದನ್ನು ಇನ್ನೂ ಹೆಚ್ಚು ಬೆಳೆಸ್ಬೇಕು ಅಂತ ಒಂದು ಉತ್ಸಾಹ ಇರುತ್ತೆ, ಆಸೆ ಇರುತ್ತೆ. ಮಗ, ಇದೇ ಲಾಸ್ಟ್ ಲಾಯರ್ ಆಫೀಸು, ನಿನ್ ಪಿಪ್ಪರ್ ಲಾಗ್ ಹಾಕಿದ್ರು ನಾನು ಬರಲ್ಲ. ಗುರು ಹೇಳಿ, ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಫ್ರೆಂಡ್ಸ್ ಹೇಳ್ತೀನಿ. ಈ ಆಫೀಸಲ್ಲಿ ಹಸ್ತಿರೋ ಸಿಂಬಾ ಕಾಣಿಸ್ತೀನಿ, ವರ್ಕೌಟ್ ಆಗುತ್ತೆ. ಹಂಗಂತೀಯಾ? ಆಬ್ಸಲ್ಯೂಟ್ಲಿ ಬ್ರೋ. ಸರಿ ಬಾ. ಯಾಕೋ ರೈಟ್ ಲೆಗ್, ರೈಟ್ ಲೆಗ್. ಹಾಯ್ ಮಗರು, ನನಗೆ ರೈಟ್ ಅನ್ಬಿಟ್ಟು ನೀನು ಲೆಫ್ಟ್ ಇಟ್ಟಲ್ಲ. ಅವನೇ ಇಡ್ತಾನೆ ನೋಡಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಹಾಂ, ಏನಾದ್ರು ಕುಡಿತೀರಾ? ನನಗೆ ಲೈಮ್ ಜ್ಯೂಸು. ನಿನಗೆ? ಹಾಂ, ನನಗೋದೆ. ಅಯ್ಯೋ, ನನ್ನ ಊರು ಕೊಳ್ಳೆಗಾಲ, ಅಷ್ಟುದ್ದ ಬರೆಯೋಕ್ಕಾಗಲ್ಲ ಅಂತ ನಿಂಬೆಹಣ್ಣು ಹಾಕ್ಬಿಟ್ಟಿದ್ದಾರೆ. ಹಾಂ ಮೇಡಮ್, ಇಲ್ಲಿ ಯಾರಾದರೂ ಲಾಯರ್ ಸಿಗ್ತಾರಾ? ನಾನು ಹಂಗೆ ಕಾಣಿಸ್ತಾ ಇಲ್ವಾ? ಮೇಡಮ್, ಈ ಕಾಸ್ಟ್ಯೂಮಲ್ಲಿ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಕಾಣಿಸ್ತಾ ಇದೆ. ಈ ರೇಂಜ್ ಅಲ್ಲಿ ಪಿ ಟು ಅಂತ ಎರಗ ಓಡ್ತಾರೆ ಅವರು. ನೋಡಿದ್ರೆ ಗೊತ್ತಾಗಲ್ಲ, ಸೆಕ್ರೆಟರಿ ತರ ಕಾಣಿಸ್ತಿದ್ದಾರೆ. ಮೇನ್ ಲಾಯರ್ ನ ಕರ್ಕೊಂಡ್ಬಿಡ್ತಾರೆ. ಇರ್ಬೇಕು. ಓ ಮಿಲಾನ್, ನೀವೇನಾ? ಡಿವೋರ್ಸ್? ಅಯ್ಯೋ ಅಷ್ಟೇನಾ? ಹೇಳಿ, ಒಂದು ವಾರಕ್ಕೆ ಬೇಕಾ, ಒಂದು ತಿಂಗಳಿಗೆ ಬೇಕಾ? ಫಾಸ್ಟಾಗಿ ನಿಮ್ಮ ಹೆಂಡತಿನ ಪ್ಯಾಕ್ ಮಾಡಿ ಊರಿಗೆ ಕಳಿಸ್ತಾ ಇರ್ತೀನಿ. ಪಕ್ಕಾ ಗ್ಯಾರಂಟಿನಾ? ಅಯ್ಯೋ, ನೀವು ಎಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಕೊಟ್ಟಿರೋ ಅಷ್ಟು ಫಾಸ್ಟಾಗಿ ಡಿವೋರ್ಸ್ ಆಗ ನಿಮ್ಮ ಮನೆ ಮುಂದೆ ಬಂದು. ಮೇಡಮ್, ಅಡ್ವಾನ್ಸ್ ಎಷ್ಟು? ಇವಾಗ ಒಂದು 25,000 ಕೊಡಿ, ಆಮೇಲೆ ನೋಡಿ. ಮಗ, ಮೇಡಮ್ ನಿಜ ಹೇಳ್ತೀನಿ ನಾನು, ಈ ಊರಲ್ಲಿ ಯಾವ ಲಾಯರು ಈ ಕೇಸ್ ತೊಳಕ್ ರೆಡಿ ಇಲ್ಲ ಮೇಡಮ್. ನೀವು ಬೇರೆ 25,000 ಅಡ್ವಾನ್ಸ್ ಕೇಳ್ತಾ ಇರಾ? ಈ ಭಗವದ್ಗೀತೆ ಮೇಲೆ ಆಣೆ ಮಾಡಿ ಹೇಳಿ ಮೇಡಮ್, ಡಿವೋರ್ಸ್ ಸಿಗತ್ತಾನೆ. ಅಯ್ಯೋ ಅದೆಲ್ಲ ಯಾಕೆ, ಇದು ನನ್ನ ಕೆಲಸ ಅಲ್ವಾ? ಸಾರಿ ಮೇಡಮ್, ತಪ್ಪು ತಿಳ್ಕೊಬೇಡಿ, ನಮ್ಮ ಫಿಲ್ಮಲ್ಲೆಲ್ಲ ಹಿಂಗೆ ಆಣೆ ಮಾಡಿ ತೊಗೊಳ್ಳೋದು. ಸರಿ, ದುಡ್ಡು ಕೊಡಿ. ಫೋಟೋ ಫೋಟೋ ಒಂದ್ ನಿಮಿಷ ಮೇಡಮ್, ಫೋಟೋ ತಗೊಂಡ್ಬಿಡ್ತಾರೆ. ಮೇಡಮ್ ಒಂದೇ ಬಂದ್ರೆ ಸ್ಮೈಲ್ ಮಾಡಿ ಮೇಡಮ್. ಆಣೆ 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 ಮಾಡ್ತಾರೆ ನೋಡಿ, ಆಣೆ ಮಾಡ್ತಾ ಇದ್ದೀನಿ. ನಿಮಗೆ ಡಿವೋರ್ಸ್ ಸಿಗೋದು ಪಕ್ಕ. ನಾನು ನಾಳೆ ಡಿವೋರ್ಸ್ ಲೆಟರ್ ಕಳಿಸ್ತೀನಿ. ನಿಮ್ಮ ಹೆಂಡತಿ ಹತ್ರ ಒಂದು ಸೈನ್ ಹಾಕಿ ಕಳಿಸ್ಬಿಟ್ರೆ ಡಿವೋರ್ಸ್ ಸಿಕ್ತು ಅಂತೀನಿ. ಮೀಟಷ್ಟು ಮೇಡಮ್. ಆಮೇಲೆ ನಾಳೆ ನಿಮ್ಮ ಸ್ಟೋರಿ ಫುಲ್ ಹೇಳಿ, ನಂಗೆ ವಾದ ಮಾಡಕ್ಕೆ ಈಸಿ ಆಗುತ್ತೆ ಮೇಡಮ್. ಆಮೇಲೆ ಟಿ ಎನ್ ಸೀತಾರಾಮ್ ಥರ ವಾದ ಮಾಡಿ ಮೇಡಮ್, ಒಂದೇ ಸಲ ಮುಕ್ತಾಯ ಆಗ್ಬಿಟ್ಟು. ಬರಲ್ಲ ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿಗೆ, ಕೊಳ್ಳೆಗಾಲ ಅನಸೂಯ ಪರಮೇಶ್ವರಿಗೆ. ನಿಂಬೆ ಲಾಯರ್ನ.
ಡಬ್ಬಾಗ್ ಎಲ್ಲಿಲ್ಯೋ, ಏನ ಮಾಡ್ತಾ ಇದೀಯ ಅಲ್ಲಿ? ಕಾಣಿಸ್ತಿಲ್ಲ ಪ್ರತಿಭಟನೆ. ಹೌದಾ, ಮಾಡ್ತೀನಿ ನಿನಗೆ. ಇವ್ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಮ್ಮ? ಬರೀ 200 ರೂಪಾಯಿ ಮೇಡಮ್. ಅಷ್ಟೇನಾ? ನಾಳೆ ನೀವೆಲ್ಲರೂ ಇಲ್ಲಿಗೆ ಬನ್ನಿ, ಎಲ್ಲರಿಗೂ 500 ರೂಪಾಯಿ ಕೊಡ್ತೀನಿ. ಅನಸೂಯ ಪರಮೇಶ್ವರ ಅವ್ರಿಗೆ ಜೈ. ಅನಸೂಯ ಪರಮೇಶ್ವರ ಅವ್ರಿಗೆ ಜೈ. ನೀನ್ ಅಟ್ಲೀಸ್ ಇತ್ತು ಹೋಗೋ, ಅವ್ನು ಡೈರೆಕ್ಟರ್ ಕೈ ಕಾಲೆಲ್ಲ ಹಿಡಿದ್ಬಿಡಿ. ಏನೋ 500 ರೂಪಾಯಿ ಕೊಡ್ತಾರೆ ಸರ್ ಮೇಡಮ್. ಓ, 500 ರೂಪಾಯಿ ಫ್ಯೂಚರೇ ಕಳ್ಸ್ಕೊಳ್ತೀರಲ್ಲ ನೀವು, ಬ್ರೈಟ್ ಫ್ಯೂಚರು. ಅಮ್ಮ, ನಾಳೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ಜೂನಿಯರ್ ಆರ್ಟಿಸ್ಟ್ ಅಲ್ಲಮ್ಮ, ಪುರು ತಾಯಿ. ಸಾರಿ. ಅದೇನಾಯ್ತು ಅಂದ್ರೆ ಅಮ್ಮ? ಆಂಟಿ ಪ್ಲೀಸ್, ನಮ್ಮ ಬೋರ್ಡ್ ಒಂದು ಸೈಡಿಗೆ ಇಡ್ತೀರಾ? ಸಾರಿ. ಅಲ್ಲ ಆಂಟಿ, ನಿಮ್ಮ ಮಗಂಗೆ ತಲೆ ಕೆಟ್ಟಿದ್ಯಾ? ಇಲ್ಲಿರೋ ಹೆಂಡತಿಗೆ ಡಿವೋರ್ಸ್ ಕೊಡ್ಸು ಡಿವೋರ್ಸ್ ಕೊಡ್ಸು ಅಂತ ಬಂದು ನನ್ನ ತಲೆ ತಿಂತ ನೋಡೋದು ಲೂಸ್ ತರ ತಗೊಳ್ಳಿ. ಇಲ್ಲಮ್ಮ, ಅವನು ಲೂಸ್ ಅಲ್ಲ. ಅವನು ಸಾಕ್ಷಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದ, ಸಂಜೆವರೆಗೂ ಅವಳ ಜೊತೆನೇ ಇರ್ತಾ ಇದ್ದ, ಸಾಯಂಕಾಲ ಅವಳನ್ನ ಮನೆ ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಇದ್ದ, ನಿನ್ನ ಹತ್ರ ಬಂದು ಡಿವೋರ್ಸ್ ಕೊಡಿಸಿ ಅಂತ ಕೇಳ್ತಾ ಇದ್ದಾನೆ. ದಯವಿಟ್ಟು ನನ್ನ ಮಗನ ಹುಚ್ಚ ಅಂತ ಕರಿಬೇಡಮ್ಮ. ಹೌದು ಕಣೆ, ಅನು ನೀನು ಓದಿರೋದು ಇದುವರೆಗೂ ಯಾವ ಪ್ರಯೋಜನನೂ ಬಂದಿಲ್ಲ. ಮಮ್ಮಿ ನೋಡು, ಇವ್ರ ಮಗನ್ನ ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮಿಂದ ಆಚೆ ತಗೊಂಡ್ ಬಾ ನೋಡು, ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಆಂಟಿ, ನಂಗೆ ನೀವು ಹೇಳಿದ ಎಲ್ಲ ಅರ್ಥ ಆಯ್ತು. ಪಾಪ ಪುರುಗ್ ಸಾಕ್ಷಿ ಕಾಣೋದು ಓಕೆ, ನಂಗೆ ಅರ್ಥ ಆಗುತ್ತೆ. ಆದ್ರೆ ಈ ಡಬ್ಬ ನನ್ನ ಮಗ ಗೆಳೆಯರ್ ಯಾಕೆ ಕಾಣಿಸ್ತಾಳು ಅಂತ. ಅದೇ ನನಗೂ ಅರ್ಥ ಆಗ್ತಾಯಿಲ್ಲಮ್ಮ. ಆ ನನ್ನ ಮಗನಿಂದಾನೆ ನನ್ನ ಮಗ ಹೀಗೆಲ್ಲ ಆಡ್ತಾ ಇರೋದು. ನಾವು ನೆಟ್ಫ್ಲಿಕ್ಸ್, ಅಮೆಝಾನ್ ಥರದ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅಂದರೆ ಅದು ಕನ್ನಡಿಗರಿಂದ ಮಾತ್ರ ಸಾಧ್ಯ. ನೀವೆಲ್ಲರೂ ಟಾಕೀಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ನಿಮಗೆ ಸಬ್ಸ್ಕ್ರೈಬ್ ಆದ 365 ರೂಪಾಯಿಗಳಲ್ಲಿ ಒಂದೇ 1 ರೂಪಾಯಿ ಕೂಡ ಅದು ವೇಸ್ಟ್ ಆಗದೆ ಇರೋ ಥರ ನಿಮಗೆ ಕಾಂಟೆಂಟ್ ಸಿಗುತ್ತೆ. ಅದಕ್ಕೆ ಡೌನ್ಲೋಡ್ ಟಾಕೀಸ್ ಆ್ಯಪ್.